ನಮಸ್ಕಾರ ವೀಕ್ಷಕರೇ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ಉತ್ತರ ಕರ್ನಾಟಕದ ಬಗ್ಗೆ ಮೈತ್ರಿ ಸರ್ಕಾರದ ನಿಷ್ಕಾಳಜಿ ಖಂಡಿಸಿ ಪ್ರತಿಭಟನೆಗೆ ಸಿದ್ಧ ಎಂದು ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ರಾಜ್ಯ ಮೈತ್ರಿ ಸರ್ಕಾರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 12ರಂದು ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲಾಧಿಕಾರಿಗಳು ಕಚೇರಿಯ ಮುಂದೆ ಹೋರಾಟ ಮಾಡ್ತೇನೆ ಎಂದು ಕನ್ನಡಪರ ಸಂಘಟನೆ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಆರೋಪಿಸಿದರು. ಹುಬ್ಬಳ್ಳಿ ನಗರದಲ್ಲಿಂದು ಹಿರಿಯ ಪತ್ರಕರ್ತರಾದ ನಾಡೋಜ ಪಾಟೀಲ್ ಪುಟ್ಟಪ್ಪನವರನ್ನು ಭೇಟಿ ನೀಡಿದ ಬಳಿಕ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು, ನಂಜುಂಡಪ್ಪ ವರದಿಯನ್ನು ಸರಿಯಾಗಿ ಅನುಷ್ಠಾನ ಮಾಡಿಲ್ಲ, ಮಹದಾಯಿ ವಿಷಯದಲ್ಲಿ ಸರ್ಕಾರ ಏನು ಮಾಡಿದೆ ಎಂದು ಪ್ರಶ್ನಿಸಿದರು. ಜಿಂದಾಲ್ ಉಳಿಸಿಕೊಳ್ಳಲು ಒಬ್ಬ ಮಂತ್ರಿಯನ್ನ ನೇಮಕ ಮಾಡ್ತಾರೆ, ಆದ್ರೆ ಮಹದಾಯಿ ವಿಷಯದಲ್ಲಿ ಓರ್ವ ಮಂತ್ರಿಯನ್ನ ನೇಮಕ ಮಾಡಿಲ್ಲ ಎಂದು ಗಂಭೀರವಾಗಿ ಆರೋಪಿಸಿದರು. ಆಗಸ್ಟ್ 12ರಂದು ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡ್ತೇನೆ, ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಲಗಿ ಹೋರಾಟ ಮಾಡ್ತೇನೆ ಎಂದು ಅವರು ಹೇಳಿದರು. ಉತ್ತರ ಕರ್ನಾಟಕದ ಕುಡಿಯುವ ನೀರು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಹೋರಾಟ ಮಾಡಲಾಗುತ್ತದೆ. ಶಾಸಕರು ಹಾದಿ ಬೀದಿಯಲ್ಲಿ ಹೋಗುವವರಿಗೆ ರಾಜೀನಾಮೆ ಕೊಡೋಕೆ ಆಗೋದಿಲ್ಲ, ರಾಜ್ಯಪಾಲರಿಗೆ ರಾಜೀನಾಮೆ ಕೊಡುವ ಬದಲು ಸ್ಪೀಕರ್ ಅವರಿಗೆ ಕೊಡಬೇಕು, ಇದು ಬ್ಲಾಕ್ ಮೇಲ್ ತಂತ್ರ ಎಂದು ಅವರು ಹೇಳಿದರು. ಬಿಜೆಪಿಯವರ ನಡೆ ಸರಿಯಾಗಿಲ್ಲ, ಬಿಜೆಪಿಯವರು ಬಹಿರಂಗವಾಗಿ ವ್ಯಾಪಾರಕ್ಕೆ ಇಳಿದಿದ್ದಾರೆ, ರಾಜ್ಯದಲ್ಲಿ ಮತಾಂತರ ಚುನಾವಣೆ ಗ್ಯಾರಂಟಿ ಬರುತ್ತೆ ಎಂದರು. ಎಲ್ಲಿಟ್ಟಿದ್ದೀರಿ ಅಷ್ಟು ಪುಟ ಪುಟಗಳಿದ್ದಂತ ವರದಿಯನ್ನ? ಚರ್ಚೆ ಮಾಡಿದ್ರ ಪ್ರತಿ ವರ್ಷ ಅದಕ್ಕೆ ಎಷ್ಟು ಹಣವನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿದ್ರ? ಉತ್ತರ ಕರ್ನಾಟಕದ ಬಗ್ಗೆ ಯಾವ ಆಯವ್ಯಯದಲ್ಲಿ ವಿಶೇಷವಾಗಿ ಪ್ಯಾಕೇಜ್ ರಿಲೀಸ್ ಮಾಡಿದ್ರ? ಮತ್ತು ಸುವರ್ಣಸೌಧ ವರ್ಷಕ್ಕೊಂದ್ಸಾರಿ ಬಂದು ಭಾಷಣ ಮಾಡಿ ಹೊರಟೋಗ್ತೀರಿ, 11 ತಿಂಗಳ ಕಾಲ ಸುವರ್ಣಸೌಧ ಯಾರೂ ಕೇಳುವರೇ ಇಲ್ಲ, ಒಬ್ಬ ಮಂತ್ರಿಯಾದರೂ ಅಲ್ಲಿಗೆ ಬಂದು ನಾವು ಈ ಸುವರ್ಣಸೌಧದಲ್ಲಿ ಕೆಲಸ ಮಾಡ್ತೀವಿ ಅಂತಕ್ಕಂತ ಒಬ್ಬ ಮಂತ್ರಿಯೂ ಇಲ್ಲ. ಇದರ ಬಗ್ಗೆ ಒಂದು ನೀತಿ ಇಲ್ಲ, ಸ್ಪಷ್ಟತೆ ಇಲ್ಲ. ನೀವು ಮಹದಾಯಿ ಬಗ್ಗೆ ಏನ್ ಮಾಡಿದ್ರಿ? ನೀವು ಏನ್ ಮಾಡಿದ್ರಿ ಸರ್ಕಾರದವರು? ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇನ್ನು ನಾ ಮತ್ತೊಮ್ಮೆ ಹೇಳ್ತೀನಿ, ಮಹದಾಯಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಕಿತ್ತಾಟದಲ್ಲಿ ಬರದಿಂದ ಕಂಗಾಲದ ರೈತರನ್ನ ಕೇಳುವರಿಲ್ಲದಂತಾಗಿದೆ ಎಂದು ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸ್ವಾತಿ ಸುಂದರೇಶ್ ಹೇಳಿದರು. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಮಳೆ ಆಗದೆ ರೈತರು ಬರಗಾಲ ಬಂದಿದ್ದರೂ ರಾಜ್ಯದ ಜನರ ಕಡೆ ಗಮನ ಹರಿಸದ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಖಂಡಿಸಿ ದಿನಾಂಕ 15/7/2009ರಂದು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕಮ್ಯುನಿಸ್ಟ್ ಪಕ್ಷದ ಧರಣಿಯನ್ನು ನಡೆಸಲಾಗುವುದು ಎಂದು ಬೀದರ್ ನಗರದ ಅಂಬೇಡ್ಕರ್ ಭವನದಲ್ಲಿ ಇಂದು ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದರೇಶ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾದ ಬಾಬುರಾವ್ ಹೊನ್ನಾ, ರಾಜ್ಯ ಸಹ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆ ಜನಾರ್ದನ್ ಹಾಗೂ ಪಕ್ಷದ ಪ್ರಮುಖ ನಾಯಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಂತಹ ಸಂದರ್ಭದೊಳಗೆ ರಾಜ್ಯ ಸರ್ಕಾರ ವಿಶೇಷವಾದಂಥ ಅನುದಾನ ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ಅತ್ಯಂತ ವಿಶೇಷ ಕಾಳಜಿಯಿಂದ ಬರ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಬರ ಪರಿಹಾರ ನಿರ್ವಹಣೆ ಮಾಡ್ತಕ್ಕಂಥ ಕಾಮಗಾರಿಯಲ್ಲಿ ತೊಡಗಬೇಕಾಗಿತ್ತು. ಅದ್ರ ಬದಲಿಗೆ ಏನಾಗಿದೆ ಅಂತಂದರೆ, ಇವತ್ತಿನ ರಾಜ್ಯ ಸರ್ಕಾರ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಅಧಿಕಾರ ಕೇಂದ್ರಿತವಾಗಿದೆ ಹೊರತು ಜನಕೇಂದ್ರಿತವಾಗಿ ಉಳಿದಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ದಿನ ಬೆಳಗ್ಗೆ ಆದರೂ ರಾಜಕೀಯ ಮೇಲಾಟಗಳು ನಡೀತಾ ಇದೆ. ಅದ್ರ ಜೊತೆಗೇ ಅಧಿಕೃತ ವಿರೋಧ ಪಕ್ಷ ಆಗಿರ್ತಕ್ಕಂಥ ಬಿ ಜೆ ಪಿ ಇವತ್ತು ಪ್ರಜಾತಂತ್ರದ ವ್ಯವಸ್ಥೆ ಒಳಗಡೆ ಆಳುವ ಸರ್ಕಾರಗಳು ತಪ್ಪು ಮಾಡಿದರೆ ಎಚ್ಚರಿಕೆ ಕೊಟ್ಟು ಜನಪರವಾಗಿ ನಿಲ್ಲಬೇಕಾದಂಥ ಕರ್ತವ್ಯವನ್ನು ಮರೆತು ಈ ಸರ್ಕಾರವನ್ನು ಬೀಳಿಸಿ ಅದರ ಬದಲಿಗೆ ಒಂದೊಂದು ಸರ್ಕಾರ ರಚನೆ ಮಾಡ್ತಕ್ಕಂಥ ತಂತ್ರ ಮತ್ತು ಕುತಂತ್ರ ಮಾಡೋ ನಿಟ್ಟಿನಲ್ಲಿ ಇವತ್ತು ರಾಜಕೀಯ ಮೇಲಾಟ ನಡೀತಾ ಇದೆ. ಇದಕ್ಕೆ ಕರ್ನಾಟಕದ ಜನ ಬಲಿಯಾಗಿದ್ದಾರೆ. ನಾವು ಪ್ರವಾಸ ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ಥರದ ಪ್ರಕರಣಗಳನ್ನು ನೋಡಿದ್ವಿ. ನಾವು ಒಂದು ಬಹಳ ವಿಶೇಷವಾದ ಪ್ರಕರಣ ಏನು ಅಂತಂದರೆ, ಇವತ್ತು ನಮ್ಮ ರಾಜ್ಯ ಸರ್ಕಾರ ಬರ ನಿರ್ವಹಣೆಯನ್ನು ಎಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವಕ್ಕೆ ಕೊಟ್ಬಿಟ್ಟು ಹಣ ಬಿಡುಗಡೆ ಮಾಡಿ ಅವರೆಲ್ಲ ಬರ ಪರಿಹಾರ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಪರಿಸ್ಥಿತಿ ಹಾಗಿಲ್ಲ, ಪರಿಸ್ಥಿತಿ ಗಂಭೀರವಾಗಿದೆ. ನಾವು ಚಿತ್ರದುರ್ಗದಲ್ಲಿ ಪ್ರವಾಸ ಮಾಡೋ ಸಂದರ್ಭದಲ್ಲಿ ಅಲ್ಲೊಂದು ಮೇವು ಬ್ಯಾಂಕಿಗೆ ಹೋಗಿದ್ವಿ, ದನಗಳು ಗೋಶಾಲೆಗೆ ಹೋಗಿದ್ವಿ. ಆ ಗೋಶಾಲೆಯಲ್ಲಿ ಪರಿಸ್ಥಿತಿ ಏನಿತ್ತು ಅಂದರೆ, ಎಲ್ಲ ರೈತರು ತಮ್ಮ ಗೋವುಗಳನ್ನು ಗೋಶಾಲೆಯಲ್ಲಿ ಬಿಟ್ಕೊಂಡಿದ್ರು. ಅವತ್ತು ನಾವು ಹೋದ ದಿವಸ 1ನೇ ತಾರೀಕು ಸರ್ಕಾರದ ಆದೇಶ ಏನಿತ್ತು ಅಂತೆ, 3ನೇ ತಾರೀಕಿಗೆ ಗೋಶಾಲೆ ಮುಚ್ಚಬೇಕು, 1ನೇ ತಾರೀಕಿಂದ ನಾವು ಇಲ್ಲಿಗೆ ಮೇವನ್ನು ಕೊಡೋದಿಲ್ಲ ಅಂತಕ್ಕಂಥ ತೀರ್ಮಾನವನ್ನು ಅಲ್ಲಿ ಅಧಿಕಾರಿಗಳು ತಗೊಂಡಿದ್ದರು.
ಅಧಿಕಾರಿಗಳು ಅಧಿಕಾರಿಗಳು ಬರ ನಿರ್ವಹಣೆಯನ್ನು ಮಾಡೋದು ಕೇವಲ ಅವರ ಕಾನೂನನ್ನು ಇಟ್ಕೊಂಡು ಮಾಡ್ತಾರೆ ಹೊರತು ವಾಸ್ತವವನ್ನು ಅರ್ಥ ಮಾಡ್ಕೊಂಡು ಮಾಡ್ತಿಲ್ಲ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು. ರೈತರ ಹತ್ರ ಮಾತಾಡೋರ ಸಂದರ್ಭ ಅಪಘಾತಕ್ಕೆ ಕೈಮಾಡಿ ಕರೆಯುತ್ತಿರುವ ಕೃಷ್ಣಾ ನದಿ ಸೇತುವೆ ಪಕ್ಕ ಇರುವ ಶೀತಲಗೊಂಡ ರಸ್ತೆ ತಡೆಗೋಡೆ ಅದು ಎಲ್ಲಿ ಅಂತೀರಾ ಈ ಸುದ್ದಿ ನೋಡಿ. ಹೌದು ವೀಕ್ಷಕರೇ, ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳ ನಡುವೆ ದಿನಾಲು ಸಾವಿರಾರು ವಾಹನಗಳು ಓಡಾಡುತ್ತಿದ್ದು ಇದೊಂದು ಎರಡು ರಾಜ್ಯಗಳ ಮಧ್ಯೆ ಕೊಂಡಿ ಎಂದು ಕರೆಸಿಕೊಳ್ಳುವ ಕುಚ್ಚಡಿ ಪಟ್ಟಣದ ದಡದಲ್ಲಿರುವ ಕೃಷ್ಣಾ ನದಿ ಮೇಲ್ಸೇತುವೆಗೆ 6 ದಶಕಗಳ ಇತಿಹಾಸವಿದೆ. 6 ದಶಕಗಳಲ್ಲಿ ಸುಮಾರು 100 ಸಲವಾದರೂ ಪ್ರತಿ ವರ್ಷ 5 ದಿನಗಳಂತೂ ಹೆಚ್ಚು ದಿನಗಳ ಕಾಲ ಈ ಮೇಲ್ಸೇತುವೆ ಮುಳುಗಡೆಯಾಗಿದೆ. ಈ ಮಧ್ಯೆ ಹಲವಾರು ಬಾರಿ ರಸ್ತೆ ಸರಿ ಮಾಡುವ ಕೆಲಸ ಕೈಗೊಂಡಿದ್ದಾರೆ. ಆದರೆ ಸೇತುವೆ ಪಕ್ಕ ತಡೆಗೋಡೆ ಸ್ಥಿತಿಲಗೊಂಡು ವಾಹನ ಸವಾರರು ಸ್ವಲ್ಪ ಆಯ ತಪ್ಪಿ ಬಿದ್ರೆ ಸಾಕು, ವಾಹನ ನದಿಗೆ ಹಾರಿ ಅನಾಹುತ ಖಚಿತ ಎಂದು ಹೇಳಬಹುದು. ಈ ತಡೆಗೋಡೆ ಸ್ಥಿತಿಲಗೊಂಡು ವರ್ಷಗಳೇ ಕಳೆದರೂ ಸರಿಪಡಿಸುವ ಕೆಲಸ ಮಾತ್ರ ಇನ್ನೂ ನಡೆದಿಲ್ಲ. 3 ತಿಂಗಳಿನಿಂದ ಬತ್ತಿ ಹೋದ ನದಿ ಕಳೆದ 1 ವಾರದಿಂದ ಮಹಾರಾಷ್ಟ್ರದಲ್ಲಿ ಎಡಬಿಡದೆ ಸುರಿಯುತ್ತಿರುವ ನಿರಂತರ ಮಳೆಯಿಂದ ನದಿಗೆ ಭಾರಿ ಪ್ರಮಾಣದ ನೀರು ಹರಿದು ಬಂದಿದ್ದು ಮುಂದಿನ ದಿನಗಳಲ್ಲಿ ಅನಾಹುತ ಆಗುವ ಮುಂಚೆಯೇ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ನದಿಯ ಉತ್ತರ ಭಾಗಕ್ಕೆ ಸ್ಥಿತಿಲಗೊಂಡ ರಸ್ತೆ ತಡೆಗೋಡೆಯನ್ನ ಸರಿಪಡಿಸಬೇಕಾಗಿ ಸಾರ್ವಜನಿಕರ ಆಗ್ರಹವಾಗಿದೆ. ಕಳೆದ 2-3 ದಿನಗಳಿಂದ ಬಿಡುವು ನೀಡಿದ ವರುಣ ರಾಜ್ಯದಲ್ಲಿ ನಿನ್ನೆ ಮತ್ತೆ ಅಬ್ಬರಿಸಿದ್ದಾನೆ. ವಾಣಿಜ್ಯ ನಗರಿ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದಲ್ಲಿ ಬಹುತೇಕ ಭಾಗಗಳಲ್ಲಿ ನಿನ್ನೆ ಬೆಳಗ್ಗೆಯಿಂದಲೇ ಚಿಟಿ ಚಿಟಿ ಮಳೆಯಾಗಿದೆ. ಆದರೆ ಸಂಜೆ ಸುಮಾರಿಗೆ ಮಳೆ ಜೋರಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಆದರೆ ರಾಜ್ಯದಲ್ಲಿ ಬಹುತೇಕ ರೈತರು ಬಿತ್ತನೆ ಕಾರ್ಯ ಪ್ರಾರಂಭ ಮಾಡಿದ್ದು ಮಳೆಯ ಆಗಮನದಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಅಲ್ಲಿ ಇಲ್ಲಿ ಇರೋರು ರಾಜೀನಾಮೆ ನೀಡುವವರು ದಾರಿ ತಪ್ಪಿದ್ರೆ ನನ್ನ ಬಳಿ ಕರೆದುಕೊಂಡು ಬನ್ನಿ, 2-3 ದಿನ ಬಂದು ಇಲ್ಲಿ ಕೂತಿದ್ದೇನೆ, ಯಾರು ರಾಜೀನಾಮೆ ನೀಡಲು ಬಂದಿಲ್ಲ ಎಂದು ಸ್ಪೀಕರ್ ರಮೇಶ್ ಕುಮಾರ್ ಹಾಸ್ಯ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಯಾರ್ಯಾರ ಬಗ್ಗೆಯೂ ದೂರು ಕೊಟ್ಟಿಲ್ಲ, ಕೊಟ್ಟಿದ್ದರೆ ಕೊಟ್ಟಿದ್ದಾರೆ ಎಂದು ಹೇಳುತ್ತಿದ್ದೆ. ಆನಂದ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರು. ಕೊಟ್ಟಿದ್ದಾರೆ ಅಂತ ಹೇಳಿದ್ದೇನೆ ಅಷ್ಟೇ, ನನ್ನನ್ನ ಯಾರು ಅಪಾಯಿಂಟ್ಮೆಂಟ್ ಕೇಳಿಲ್ಲ, ನೀವೇ ಕೇಳಿರೋದು. ಇದಕ್ಕಾಗಿ 100 ಕಿಲೋಮೀಟರ್ ದೂರದಿಂದ ದಿನವೂ ಬರುತ್ತಿದ್ದೇನೆ, ಹುಷಾರಿಲ್ಲದಂತೆ ಆಗಿದೆ ಎಂದರು. ಅಲ್ಲಿ ಇಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ದಾರಿ ತಪ್ಪಿಸಿರೋರಿಗೆ ನನ್ನ ಬಳಿ ಕರ್ಕೊಂಡು ಬನ್ನಿ ಎಂದು ರಮೇಶ್ ಜಾರಕಿಹೊಳಿ ಹೆಸರು ಹೇಳದೆ ವ್ಯಂಗ್ಯವಾಡಿ ಅವರು ರಮೇಶ್ ಜಾರಕಿಹೊಳಿ ನನ್ನನ್ನ ಸಂಪರ್ಕಿಸಿಲ್ಲ, ರಾಜೀನಾಮೆ ನನಗೆ ಕೊಟ್ಟಿಲ್ಲ ಎಂದರು. ಶಾಸಕರು ರಾಜೀನಾಮೆ ವದಂತಿ ಬರ್ತಿದೆಯಲ್ಲ ಅನ್ನೋ ಪ್ರಶ್ನೆಗೆ ಮಾಡೋದಕ್ಕೆ ಕೆಲಸ ಇಲ್ಲದೆ ಇರೋರು ರಾಜೀನಾಮೆ ಕೊಡ್ತೀನಿ ಅಂತಾರೆ, ಇದು ಗೌರವಸ್ಥರು ಮಾಡುವ ಕೆಲಸ ಅಲ್ಲ. ರಾಜಕಾರಣದಲ್ಲಿ ಗುಮಾನಿ ಗುಟ್ಟು ಇರಬಾರದು. ಗುಟ್ಟಾಗಿ ಗುಮಾನಿಯಾಗಿ ಏನ್ ಮಾಡಿದ್ರು ಅದು ವ್ಯಾಪಾರ ಆಗುತ್ತೆ, ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾರೆ. ನಾನು ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನ ಕೆಲಸ ಮಾಡ್ತೀನಿ ಎಂದರು. ಯಡಿಯೂರಪ್ಪ ಆಪರೇಷನ್ ಕಮಲ ಆಡಿಯೋ ಬಗ್ಗೆ ಎಸ್ಐಟಿ ರಚನೆ ವಿಳಂಬ ವಿಚಾರ ಮಾತನಾಡಿ ಈ ಬಗ್ಗೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ವೇದಿಕೆಯಲ್ಲಿ ಮಾತನಾಡ್ತೀನಿ. ನಾನು ಸ್ಪೀಕರ್, ನನಗೆ ಕೆಲವೊಂದು ನಿರ್ಬಂಧನೆಗಳಿವೆ, ನನಗೆ ಮಾತನಾಡುವ ಸ್ವತಂತ್ರ ಇಲ್ಲ, ನನಗೆ ಬೇರೆಯವರ ಹಾಗೆ ಮಾತಾಡೋಕ್ಕೂ ಬರಲ್ಲ, ಸ್ಪೀಕರ್ ಆಗಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ ಎಂದರು. ಸರ್, ಇನ್ನೊಂದು ಸೆಷನ್ ಬರ್ತಾ ಇದೆ, ಬಜೆಟ್ ಸೆಷನ್. ಹೌದು,
ಮಳೆಗಾಲ ಸೆಷನ್ ಬಜೆಟ್ ಸೆಷನ್ ಅಲ್ಲಿ ಸಮಿತಿ ಮಾಡಬೇಕು ಅನ್ನುವಂತ ಒಂದು ಯಡಿಯೂರಪ್ಪನವರು ಆಡಿಯೋ ಸಂಬಂಧಪಟ್ಟಂತೆ ಇನ್ನೊಂದು ಸಮಿತಿ ಸೆಷನ್ ಬರ್ತಿದ್ರು ಕೂಡ ಸಮಿತಿ ನೇಮಕ ಆಗಿಲ್ಲ. ನಾನು ಬೇರೆಯವ್ರಂಗ್ ಮಾತಾಡಕ್ ಬರಲ್ವಲ್ಲ, ಸೂಕ್ತ ಸಮಯದಲ್ಲಿ ಸೂಕ್ತ ವೇದಿಕೆಯಲ್ಲಿ ಹೇಳ್ತೇನೆ. ನನಗೆ ಆ ಸ್ವಾತಂತ್ರ್ಯ ಇಲ್ಲ, ಕೆಲವು ನಿರ್ಬಂಧಗಳಿದ್ದಾವೆ ಸಭಾಧ್ಯಕ್ಷನಾಗಿ. ನೀವು ಹೇಳೋ ವಿಷಯ ಗೊತ್ತು ನನಗೆ, ಸೂಕ್ತ ಸಮಯದಲ್ಲಿ ಸೂಕ್ತ ವೇದಿಕೆಯಲ್ಲಿ ನಾನು ಅದರ ವಿಚಾರ ಪ್ರಸ್ತಾಪ ಮತ್ತೆ ಮಾತಾಡಲಿಲ್ಲ ಸ್ಪೀಕರ್ ಅನ್ನೋದು ಬೇಡ, ಸಿಟ್ಟಾಗಿದ್ರು ಅನ್ನೋದು ಬೇಡ, ನಗ್ತಾ ಇದ್ರು ಇನ್ನೂ ನಗಬೇಕಾ ಇನ್ನೂ ನಗ್ತೀನಿ. ಅಲ್ಲ, ನಾನು ಯಾವಾಗಲೂ ನಗ್ತಾನೆ ಇರ್ತೀನಿ, ನೀವು ನನಗೆ ಸಿಟ್ಟು ಬರಂಗೆ ಮಾಡ್ತೀನಿ, ಹಂಗೆ ಮಾಡಬೇಕು ಇನ್ನೇನಾದ್ರೂ ಇದೆಯಾ ಮಾತಾಡೋದು. ಆಮೇಲೆ ಅಲ್ಲಿ ಇಲ್ಲಿ ಇರೋರು ಯಾರಾದ್ರೂ ರಾಜೀನಾಮೆ ಕೊಡೋದು ದಾರಿ ತಪ್ಪಿದ್ರೆ ದಯಮಾಡಿ ಗೈಡ್ ಮಾಡಿ ಅವ್ರಿಗೆ ಇಲ್ಲಿ ಕರ್ಕೊಬಂದು ನಾನು ಮತ್ತೆ ಬರ್ತೇನೆ, ಎಲ್ಲ ತಗೊಳ್ಳೋಣ, ಆಮೇಲೆ ನಾವೆಲ್ಲ ಕೂತು ಏನು ಮಾಡೋದು ಡಿಸೈಡ್. ಆಮೇಲೆ ಅಲ್ಲಿ ಇಲ್ಲಿ ಇರೋರು ಯಾರಾದ್ರೂ ರಾಜೀನಾಮೆ ಕೊಡೋದು ದಾರಿ ತಪ್ಪಿದ್ರೆ ದಯಮಾಡಿ ಗೈಡ್ ಮಾಡಿ ಅವ್ರಿಗೆ ಇಲ್ಲಿ ಕರ್ಕೊಬಂದು ನಾನು ಮತ್ತೆ ಬರ್ತೇನೆ, ಎಲ್ಲ ತಗೊಳ್ಳೋಣ, ಆಮೇಲೆ ನಾವೆಲ್ಲ ಕೂತು ಏನು ಮಾಡೋದು ಡಿಸೈಡ್. ಯಾರು ಡೈಮಂಡಿಗೆ ನೀವೇ ಕೇಳ್ತಾ ಇದೀರ ಅಪಾಯಿಂಟ್ಮೆಂಟ್, ಅವ್ರು ಯಾರು ಬಂದಿಲ್ಲ, ನಾ ಕಾಯ್ತಾ ಕೂತಿಲ್ಲ. ಪ್ರತಿ ದಿವಸ 100 ಕಿಲೋಮೀಟರ್ ಊರಿಂದ ಬರ್ಬೇಕು ನಾನು, ನನಗೆ ಸಾಕಾಗಬಿಡುತ್ತೆ. ನಾನು ದಿವಸ ಬರೋದು ಯಾರನ್ನ ಬರ್ತಾರೆ ಅಂತ ಒಬ್ರು ಬಂದೇ ಇಲ್ಲ. ಅವರು ಔಪಚಾರಿಕವಾಗಿ ನಮ್ಮ ಹಾಸನ ಪ್ರೀತಮ್ ಗೌಡ ಮತ್ತೆ ಪ್ರಕಾಶು ರವಿ ಅವರು ಅವ್ರ ಜೊತೆ ಬಂದಿದ್ರು. ಹಾಸನದಲ್ಲಿ ನಗರದ ಯೋಜನೆ ಮಾಡುವಾಗ 15th ಕಮಿಷನ್ ಇದು ಫೈನಾನ್ಸ್ ಕಮಿಷನ್ದು ಜಿಲ್ಲಾಧಿಕಾರಿಗಳು ಇವ್ರನ್ನ ಅಲಕ್ಷ್ಯ ಮಾಡ್ತಾರೆ ಅನ್ನೋ ಭಾವನೆ ಇತ್ತು. ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದೆ, ಹಾಗೇನಿಲ್ಲ ಸರ್, ನಾನು ಹಾಗೆ ಮಾಡಿಲ್ಲ. ಅವರು ಈಗಲೂ ಚಿರತೆ ಹತ್ಯೆ ಪ್ರಕರಣ ಅಧಿಕಾರಿಗಳನ್ನ ವಜಾ ಮಾಡುವಂತೆ ವಂದೇ ಮಾತರಂ ವೇದಿಕೆ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದ್ರು. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕುರುಬರಹಳ್ಳಿಯಲ್ಲಿ ಜಿಲ್ಲಾ ಅರಣ್ಯ ಇಲಾಖೆ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಗೆ ಪರ್ಮಿಷನ್ ಪಡೆದಿದ್ದೀರಾ ಎಂದು ಉದ್ಘಾಟತನ ಮೆರೆದ ಅಧಿಕಾರಿಗಳು ಪ್ರತಿಭಟನೆಗೆ ಆರ್ಎಫ್ಒ ರಾಘವೇಂದ್ರರಿಂದ ಆಕ್ಷೇಪ ವ್ಯಕ್ತವಾಗಿ ಜಿಲ್ಲಾಧ್ಯಕ್ಷ ಕೆಟಿ ಶಿವಕುಮಾರ್ ಜೊತೆಗೆ ವಾಗ್ವಾದಕ್ಕೆ ಮುಂದಾದ ಅರಣ್ಯ ಅಧಿಕಾರಿ. ಚಿರತೆಯನ್ನು ಕೊಲೆ ಮಾಡಿದ ಅರಣ್ಯ ಅಧಿಕಾರಿಗಳಿಗೆ, ನಿರ್ಲಕ್ಷ್ಯತನ ತೋರುತ್ತಿರುವ ಅರಣ್ಯ ಅಧಿಕಾರಿಗಳಿಗೆ, ಪ್ರಾಣಿಗಳಿಗೆ ಆಹಾರ ನೀಡದೆ ಕೊಲೆ ಮಾಡುತ್ತಿರುವ ಅಧಿಕಾರಿಗಳಿಗೆ, ಬೇಕೇ ಬೇಕು ವಂದೇ ಮಾತರಂ ಜಾಗೃತಿ ವೇದಿಕೆ ಹೋರಾಟಕ್ಕೆ ಏತಕ್ಕಾಗಿ ಹೋರಾಟ ಆಗುತ್ತಿರುವ ಅರಣ್ಯ ಅಧಿಕಾರಿಗಳಿಗೆ, ಜೀವ ರಕ್ಷಣೆ ನೀಡದ ಅರಣ್ಯ ಅಧಿಕಾರಿಗಳಿಗೆ, ಬೇಕೇ ಬೇಕು ಸಂಘಟನೆ ಹೋರಾಟ ಮಾಡಕ್ಕೆ ಮಾಡ್ತಾರೆ, ನಾವು ಲೆಟರ್ ಕೊಟ್ಟಿದೀವಿ, ನಾವು ಲೆಟರ್ ಕೊಟ್ಟಿದೀವಿ. ನಾವು ಎಲ್ಲದಕ್ಕೂ ಪದ್ಧತಿ ನೋಡಿ ಸರ್, ನಾವು ತಪ್ಪು ಮಾಡ್ತಿಲ್ಲ, ನಾವು ಕೇಳ್ತಿದೀವಿ. ನಾವು ಹೊಸದುರ್ಗ ಅರಣ್ಯ ಅಧಿಕಾರಿಗಳನ್ನ ಹೊಸದುರ್ಗಿ ಜಿಲ್ಲಾ ಅರಣ್ಯ ಅಧಿಕಾರಿಗಳು ಕಚೇರಿ ಬಂದಿದ್ದೀವಿ. ಆಯ್ತು, ಈಗ ನಾವೇನ್ ಮಾಡಿದ್ವಿ, ನಾವು ಪ್ರತಿಭಟನೆ ಮಾಡ್ತೀವಿ. ಐದು ಹಕ್ಕು ನಮ್ಮ ಮನೆ, ಇದು ನಮ್ಮ ಅಕ್ಕದು, ಹಂಗಾದ್ರೆ ಸಾರ್ವಜನಿಕರ ಆಸ್ತಿ, ಮನೆ ಇದಾಳಲ್ವಾ? ನಾವೇನ್ ಮಾಡಿದ್ವಿ, ಒಳಗಡೆ ಕಚೇರಿಗೆ ಮುಖ್ಯ ಹಾಕುದು, ಕಚೇರಿಗೆ ಮುಖ್ಯ ಹಾಕುದು. ನಾವ್ ಯಾವ ಒಂದು ಪ್ರಾಣಿಗಳು ರಕ್ಷಣೆ ಕೊಡ್ರಿ ಅಂತ, ಆಯ್ತು ತಪ್ಪು ಆದ್ರೆ ಕಂಪ್ಲೇಂಟ್ ಕೊಡ್ರಿ ಸರ್, ನಾವು ಕೊಡ್ರಿ, ತಪ್ಪು ಮಾಡ್ತಾ ಇದೀವಿ, ತಪ್ಪು ಮಾಡ್ತಿಲ್ಲ, ನಾನು ಮನವಿ ಕೊಡಕ್ ಬಂದಿದ್ದೀನಿ. ಈ ರೀತಿ ಮಾಡೋದು ಅಯ್ಯೋ ಆಕ್ರೋಶ, ಮತ್ತೆ ಅಲ್ಲೆಲ್ಲ ನಿನ್ನೆ ಕಣ್ಣರ ಎಲ್ಲ ವಿಡಿಯೋಗಳು ಇಡೀ ಅರ್ಧಾರ್ತಿದೆಯಲ್ಲ ಅರ್ಧಾರ್ತಿದೆಯಲ್ಲ. ನಾವೇ ನಮ್ಮನೆಗೇನ ಕೇಳ್ತೀವಿ, ನಾವೇನ ನಮ್ಮನೆಗೇನ. ಮುಂಬೈ ಹೈವೇ ಬಳಿ ಇಂಜಿನಿಯರ್ ಮೇಲೆ ಕೆಸರು ಸುರಿದು ಕಂಬಕ್ಕೆ ಕಟ್ಟಿ ಹಾಕಿದ್ದ ಕಾಂಗ್ರೆಸ್ ಶಾಸಕ ನಿತೇಶ್ ರಾಣೆ ಅವರನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದರು.
ಶಾಸಕ ನಿತೀಶ್ ಹಾಗೂ ಅವರ ಸಹಚರರ ಈ ಕೃತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡುತ್ತಿದ್ದು ಇದು ರಾಜಕೀಯ ಬಣ್ಣ ಪಡೆದ ಕಾರಣ ಪೊಲೀಸರು ನಿತೀಶ್ ಹಾಗೂ ಮತ್ತಿಬ್ಬರನ್ನ ಬಂಧಿಸಿ ವಿಚಾರಣೆ ನಡೆಸಿದರು. ಪೊಲೀಸ್ ವಿಚಾರಣೆ ವೇಳೆಯಲ್ಲಿಯೂ ನಿತೀಶ್ ಗರಂ ಆದ ವಿಡಿಯೋ ಹರಿದಾಡುತ್ತಿದೆ. ನೀವು ಏನ್ ಮಾಡ್ಬೇಕಂದಿರೋ ನಾಳೆ ಮಾಡಿ, ಇಂದು ನೀವು ನನ್ನನ್ನು ಬಂಧಿಸಿದ್ರೆ ಅವರೇ ಗೆದ್ದಂತೆ, ಇದರಿಂದ ಕಂಕಾವಲಿಯ ಜನಪ್ರತಿ ಸಾಯುವಂತಾಗುತ್ತದೆ ಎಂದು ಏರ ಧ್ವನಿಯಲ್ಲಿ ಮಾತನಾಡಿದ ದೃಶ್ಯಗಳು ಸೆರೆಯಾಗಿವೆ. ನಿನ್ನೆ ಮುಂಬೈ ಗೋವಾ ಹೈವೇ ಕಂಕಾವಲಿ ರಸ್ತೆ ಬಳಿ ಗುಂಡುಗಳ ಪರಿಶೀಲನೆ ಬಂದಿದ್ದ ಇಂಜಿನಿಯರ್ ಶೆಡ್ಕೇರ್ ಮೇಲೆ ನಿತೀನ್ ಹಾಗೂ ಸಹಚರರು ಕೆಸರು ಸುರಿದಿದ್ದಲ್ಲದೆ ಅವರನ್ನ ಕಂಬಕ್ಕೆ ಕಟ್ಟಿ ಹಾಕಿದರು. ಕಳಪೆ ಕಾಮಗಾರಿಗಳಿಂದ ಇಲ್ಲಿನ ಜನರು ನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಏರಿಯಾವನ್ನ ಕೆಸರುಮಯ ಮಾಡಲು ನಿಮಗೆ ಅಧಿಕಾರ ಕೊಟ್ಟವರ್ಯಾರು? ಜನರು ಅನುಭವಿಸುವ ನೋವು ನೀವು ಅನುಭವಿಸಿ ಎಂದು ಆವಾಜ್ ಹಾಕಿದರು. ಕೈಯಲ್ಲಿ ಕೋಲು ಹಿಡಿದು ನಾನು ಇಲ್ಲಿನ ಹೈವೇಯನ್ನ ರಿಪೇರಿ ಮಾಡಿಸುತ್ತೇನೆ, ಬೆಳಗ್ಗೆ 7 ಗಂಟೆಗೆ ಇಲ್ಲಿಗೆ ಬರುತ್ತೇನೆ, ಆಗ ನೋಡಿ ವ್ಯವಸ್ಥೆ ಹೇಗಿರುತ್ತೆ, ಅಧಿಕಾರಿಗಳ ಸೊಕ್ಕಿಗೆ ನಮ್ಮಲ್ಲಿದೆ ಔಷಧಿ ಎಂದು ಹೇಳಿದರು. ನಿತೀಶ್ ಮಾಜಿ ಸಿಎಂ ನಾರಾಯಣ್ ರಾಣೆ ಅವರ ಪುತ್ರ. ಘಟನೆ ಬಗ್ಗೆ ನಾರಾಯಣ್ ರಾಣೆ ಮಗನ ಬದಲು ಕ್ಷಮೆ ಯಾಚಿಸಿದರು. ಈ ಮೊದಲು 2017ರಲ್ಲಿಯೂ ಸಭೆಯೊಂದರಲ್ಲಿ ಹಿರಿಯ ಅಧಿಕಾರಿಗಳ ಮೇಲೆ ಮೀನು ಎಸೆದು ಗಲಾಟೆ ಮಾಡಿದರು. ನರೇಂದ್ರ ಮೋದಿ 2ನೇ ಅವಧಿಗೆ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ಬಳಿಕ ಇಂದು ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆಯಾಗಲಿದ್ದು ಜನರಲ್ಲಿ ಭಾರೀ ನಿರೀಕ್ಷೆಗಳು ಮೂಡಿವೆ. ಚೊಚ್ಚಲ ಬಜೆಟ್ ಮಂಡನೆ ಮಾಡುತ್ತಿರುವ ನಿರ್ಮಲಾ ಸೀತಾರಾಮನ್ಗೂ ಕೂಡ ಇದು ಸವಾಲಿನ ಕೆಲಸವಾಗಿದ್ದು, ಎಲ್ಲಾ ಕ್ಷೇತ್ರಕ್ಕೂ ಆದ್ಯತೆ ನೀಡುವ ಮೂಲಕ ಎಲ್ಲರಿಂದಲೂ ಶಭಾಸ್ಗಿರಿ ಗಿಟ್ಟಿಸಿಕೊಳ್ಳುವ ತವಕದಲ್ಲಿದ್ದಾರೆ. ಪ್ರಮುಖವಾಗಿ ರೈತರ ಆದಾಯ ದ್ವಿಗುಣಗೊಳಿಸುವ ಉದ್ದೇಶದಿಂದ ಕೃಷಿ ಇಲಾಖೆ ನಿರುದ್ಯೋಗ ಹೋಗಲಾಡಿಸುವ ನಿಟ್ಟಿನಲ್ಲಿ ಸಣ್ಣ ಉದ್ಯಮ, ಆರೋಗ್ಯ ಕ್ಷೇತ್ರ, ಶಿಕ್ಷಣ, ರೈಲ್ವೆ ಇಲಾಖೆ, ಆದಾಯ ತೆರಿಗೆ ಇಲಾಖೆ, ಬಂಡವಾಳ ಹೂಡಿಕೆ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಸಾಧ್ಯತೆ ದಟ್ಟವಾಗಿ ಕಂಡು ಬರುತ್ತಿದೆ. ಇದರ ಜೊತೆಗೆ ಮೂಲಭೂತ ಸೌಕರ್ಯಗಳ ಸುಧಾರಣೆ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ವಲಯಗಳ ಸಮಸ್ಯೆಗಳ ನಿವಾರಣೆ, ವಿದೇಶಿ ನೇರ ಬಂಡವಾಳ, ಯುವಶಕ್ತಿಯ ಸದ್ಬಳಕೆ, ಮಹಿಳಾ ಸಬಲೀಕರಣ ಮೊದಲಾದ ಕ್ಷೇತ್ರಗಳು ಕೂಡ ಎನ್ಡಿಎ ಸರ್ಕಾರದ ಆದ್ಯತೆಯ ಕ್ಷೇತ್ರಗಳಾಗಿವೆ. ದೇಶದ ಆರ್ಥಿಕ ಬೆಳವಣಿಗೆ, ವಿವಿಧ ಕಲ್ಯಾಣ ಯೋಜನೆ, ರೈತರ ಅಭಿವೃದ್ಧಿ, ಉದ್ಯೋಗ, ಬೆಳೆ ವಿಮೆ, ರಕ್ಷಣಾ ವಲಯ ಸೇರಿದಂತೆ ವಿವಿಧ ವಿಭಾಗಕ್ಕೆ ಹಣಕಾಸು ಹೊಂದಾಣಿಕೆ ಮಾಡುವ ಜವಾಬ್ದಾರಿ ಸಹ ಇವರ ಮೇಲಿದೆ. ಋತಿಕ್ ರೋಷನ್ ವಿರುದ್ಧ ದಾಖಲಾಯಿತು ವಂಚನೆ ಪ್ರಕರಣ. ಬಾಲಿವುಡ್ನ ಖ್ಯಾತ ನಟ ಹೃತಿಕ್ ರೋಷನ್ ವಿರುದ್ಧ ಹೈದರಾಬಾದ್ ಪೊಲೀಸರು ವಂಚನೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹೃತಿಕ್ ರೋಷನ್ ರಾಯಭಾರಿಯಾಗಿ ಜಿಮ್ಗೆ ಸೇರಿದ್ದ ಶಶಿಕಾಂತ್ ಜಿಮ್ನಿಂದ ತಮಗೆ ಮೋಸವಾಗಿದೆ ಎಂದು ಆರೋಪಿಸಿ ಹೃತಿಕ್ ರೋಷನ್ ಮತ್ತು ಕಲ್ಟ್ ಫಿಟ್ ಸಂಸ್ಥೆ ಇತರೆ ಮೂವರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಆತ ಕೊಟ್ಟಿರುವ ದೂರು ಹೀಗಿದೆ. ಹೃತಿಕ್ ರೋಷನ್ ಈ ಕಲ್ಟ್ ಫಿಲ್ಟ್ ಕಂಪನಿಯ ಅಂಬಾಸಿಡರ್ ಆಗಿದ್ದಾರೆ. ಕಂಪನಿ ವೇಸ್ಟ್ ಲಾಸ್ ಪ್ರೋಗ್ರಾಂ ನೋಡಿ ಹೈದರಾಬಾದ್ನ KPHB 3ನೇ ಪೇಸ್ ನಲ್ಲಿರುವ ಕಂಪನಿಗೆ ಸೇರಿಕೊಂಡಿದೆ. ಕಂಪನಿಯು ಅದಕ್ಕಾಗಿ ವಾರ್ಷಿಕವಾಗಿ 17,490 ₹36,400 ರೂಪಾಯಿಗಳನ್ನ ನಿಗದಿ ಮಾಡಿತ್ತು. ಫಿಟ್ನೆಸ್ ಸೆಂಟರ್ ಲಾಂಚಿಂಗ್ ಸಮಯದಲ್ಲಿ ನನಗೆ ಡಿಸ್ಕೌಂಟ್ ನೀಡಿ ನನ್ನ ಬಳಿ 17,490 ರೂಪಾಯಿಗಳನ್ನ ಪಡೆದು ಅಡ್ಮಿಷನ್ ಮಾಡಿಸಿಕೊಂಡಿತ್ತು. ಅಲ್ಲದೆ ಅಡ್ಮಿಷನ್ ಸಮಯದಲ್ಲಿ ಸೆಂಟರ್ ಇಂತಿಷ್ಟು ಸ್ಲಾಟ್ಗಳೆಂದು ನಿಗದಿ ಮಾಡಿತ್ತು. ಆದರೆ ಕಂಪನಿ ನಿಗದಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜನರನ್ನ ದಾಖಲು ಮಾಡಿಕೊಂಡ ಪರಿಣಾಮ ನಮಗೆ ನೀಡಿದ ಸ್ಲಾಟ್ಗಳು ಸರಿಯಾಗಿ ಸಿಕ್ಕಿರಲಿಲ್ಲ. ಈ ವಿಷಯವನ್ನ ಕಂಪನಿ ಬಳಿ ಕೇಳಿದಾಗ ಆ ಕಂಪನಿಯ ಸ್ಲಾಟ್ಗಳನ್ನ ಬುಕ್ ಮಾಡಲು ಸಾಧ್ಯವಾಗದಂತೆ ನನ್ನನ್ನ ಬ್ಲಾಕ್ ಮಾಡಲಾಯಿತು. ಈ ಕಾರಣಕ್ಕೆ ನಂದು ಕಂಪ್ಲೇಂಟ್ ನೀಡಿದ್ದೇನೆಂದು ಹೇಳಿದ್ದಾರೆ. AIADMK ಬೆಂಬಲಿಗರು ಪುದುಚೇರಿ ಲೆಫ್ಟಿನೆಂಟ್ ಗವರ್ನರ್ ಕಿರಣ್ ಬೇಡಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಎಲ್ಜಿ ಕಿರಣ್ ಬೇಡಿ ಚೆನ್ನೈನಲ್ಲಿ ನೀರಿನ ಬಿಕ್ಕಟ್ಟಿನ ಬಗ್ಗೆ ಟ್ವೀಟ್ ಬರೆದಿದ್ದಾರೆ. ರಾಜ್ಯದ ರಾಜಧಾನಿಯ ಪರಿಸ್ಥಿತಿಗಾಗಿ ಅವರು ತಮಿಳುನಾಡು ಸರ್ಕಾರವನ್ನ ದೂಷಿಸಿದರು.
ಈ ಗ್ರಾಮದಲ್ಲಿ ಎಲ್ಲಿ ನೋಡಿದರೂ ಮುರುಕು ಮನೆಗಳು, ಇಲ್ಲಿ ಒಂದು ಮನೆಗಳು ಮಂಜೂರಾಗಿಲ್ಲ. ಇದೊಂಥರ ಕುಗ್ರಾಮವೆಂದು ಕರೆದರೂ ತಪ್ಪಾಗಲಿಕ್ಕಿಲ್ಲ. ಮಧ್ಯಾಹ್ನವಾದರೆ ಮನೆಯಲ್ಲಿ ಕುಳಿತುಕೊಳ್ಳದೆ ಆಗದೆ ಮರಗಳ ಕೆಳಗೆ ಕುಳಿತುಕೊಳ್ಬೇಕು. ಆದರೆ ಈ ಗ್ರಾಮದ ನಿಜವಾದ ಪರಿಸ್ಥಿತಿ ಏನಿದೆ, ಅಲ್ಲಿನ ಜನರು ಪಡುತ್ತಿರುವ ಕಷ್ಟವಾದರೂ ಏನು, ಇಲ್ಲಿದೆ ಕಂಪ್ಲೀಟ್ ಸ್ಟೋರಿ. ಹೌದು, ಯಾವ ಮನೆ ನೋಡಿದ್ರೂ ಬೀಗ ಹಾಕಿರುವುದು, ಎಲ್ಲಿ ನೋಡಿದ್ರೂ ಮುರುಕು ಮನೆಗಳು, ಅಲ್ಲೊಬ್ರು ಇಲ್ಲೊಬ್ರು ಮನೆಯಲ್ಲಿ ಕಾಣುತ್ತಿರುವುದು, ಇವೆಲ್ಲ ದೃಶ್ಯಗಳು ಕಂಡು ಬಂದಿರುವುದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮೀರಾಪುರಟ್ಟಿ ಗ್ರಾಮದಲ್ಲಿ. ಹೌದು, ಮೀರಾಪುರಟ್ಟಿ ಗ್ರಾಮ ಅತಿ ಹಿಂದುಳಿದ ಗ್ರಾಮವೆಂದರೆ ತಪ್ಪಾಗಲಿಕ್ಕಿಲ್ಲ. ಈ ಗ್ರಾಮದಲ್ಲಿ ಸರಿಯಾಗಿ ಮೂಲಭೂತ ಸೌಲಭ್ಯವಿಲ್ಲ, ದುಡಿಯುವುದಕ್ಕೆ ಕೆಲಸ ಇಲ್ಲ, ಇನ್ನು ಎಲ್ಲಿ ನೋಡಿದ್ರಲ್ಲಿ ಮುರುಕು ಮನೆಗಳೇ ಕಂಡು ಬರುವುದು. ಈ ಗ್ರಾಮದ ಜನರತ್ತ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಗ್ರಾಮಕ್ಕೆ ನ್ಯಾಯ ದೊರಕಿಸಿಕೊಡುವುದರಲ್ಲಿ ವಿಫಲರಾಗಿದ್ದಾರೆ. ಹೌದು, ಈ ಗ್ರಾಮದಲ್ಲಿ 3,000ಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಇದೆ. ಕಬ್ಬೂರು ಪಂಚಾಯಿತಿಯಿಂದ ಬೇರೆ ಮಾಡಿ ಪ್ರತ್ಯೇಕ ಮೀರಾಪುರಟ್ಟಿ ಗ್ರಾಮ ಪಂಚಾಯಿತಿ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿ ಕೋರ್ಟ್ನಿಂದ ಸ್ಟೇ ತಂದಿದ್ದಾರೆ. ಆದರೆ ಈ ಸಮಸ್ಯೆಯನ್ನು ಬಗೆಹರಿದಿಲ್ಲ. ಗ್ರಾಮಸ್ಥರು ಸರ್ಕಾರದಿಂದ ಬರುವ ಮನೆಗಳನ್ನು ಮಂಜೂರು ಮಾಡಬೇಕೆಂದು ಕಬ್ಬೂರು ಪಂಚಾಯಿತಿಗೆ ಮನವಿ ಮಾಡಿದ್ದಾರೆ. ಆದರೆ ಸ್ಟೇ ಇದೆ, ನಾವು ಏನು ಮಾಡಲು ಸಾಧ್ಯವಿಲ್ಲ ಎಂದು ಜನರಿಗೆ ಹೇಳಿ ಕಳಿಸುತ್ತಾರೆ. ಈ ಗ್ರಾಮದಲ್ಲಿ ಈಗ ಗಟಾರ್ ರಸ್ತೆ, ಗಲ್ಲಿಗಳಲ್ಲಿ ವಿದ್ಯುತ್ ಇಲ್ಲ, ಸರಿಯಾಗಿ ನೀರಿನ ವ್ಯವಸ್ಥೆಯೂ ಇಲ್ಲ. ಹೀಗೆ ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಗ್ರಾಮಸ್ಥರಿಗೆ ನುಂಗಲಾರದ ತುತ್ತಾಗಿದೆ. ಉದ್ಯೋಗ ಅರಸಿ ಬೆಳಗಾವಿ ಚಿಕ್ಕೋಡಿ ಮೀರಸ್ ಸಾಂಗ್ಲಿಗೆ ಗುಳೆ ಹೋಗುತ್ತಾರೆ. ಮಧ್ಯಾಹ್ನವಾದರೆ ಸಾಕು, ಗ್ರಾಮದಲ್ಲಿ ಮೌನ ಆವರಿಸುತ್ತದೆ. ಮಕ್ಕಳು ಹಾಗೂ ಹಿರಿಯರು ಮಾತ್ರ ಇರ್ತಾರೆ. ಅಲ್ಲದೆ ಸರ್ಕಾರಿ ಆಸ್ಪತ್ರೆಯೂ ಇದೆ, ಆದರೆ ವೈದ್ಯರಿರುವುದಿಲ್ಲ. ಏನಾದರೂ ಆದರೆ ಚಿಕ್ಕೋಡಿ ಕಬ್ಬೂರಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಗ್ರಾಮದಲ್ಲಿ ಚೆನ್ನಾಗಿರುವ ಮನೆಗಳಿಂದ ಹೆಚ್ಚು ಮುರುಕಲು ಮನೆಗಳೇ ಹೆಚ್ಚಿವೆ. ಮಳೆ ಬಂತಂತೂ ಇವರ ಪರಿಸ್ಥಿತಿ ಹೇಳತೀರದು. ಒಟ್ಟಿನಲ್ಲಿ ಈ ಗ್ರಾಮದ ಜನರ ಸಮಸ್ಯೆ ಅಂತೂ ಯಾರಿಗೂ ಹೇಳತೀರದಾಗಿದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಗಮನಹರಿಸಿ ಈ ಗ್ರಾಮ ಅಭಿವೃದ್ಧಿಗೆ ಮುಂದಾಗಬೇಕಿದೆ. ಓಣಗಳ್ದಾಗ ಒಂದು ಬಲ್ ಇಲ್ರಿ ಇಲ್ಲಿ ಪಂಚಾಯತಿ ಅವರು, ಸುಮ್ಮ ಹಚ್ಚ ಕಡೆ ದಂಡಿ ಗಟ್ಟ ಹೆಚ್ಚ ಕಡೆ ದಂಡಿ ಗಟ್ಟ ಬಲ್ ಅದಾವ್ರಿ, ಇಲ್ಲಿ ನಡ್ಬಾರ್ಕ್ ಇಲ್ಲ ರೀ. ಪರ್ಸೆಂಟ್ ಅಟ್ಟ ಇರ್ತೈತಿ ಸರ್ ಮೈಂದ ಇಲ್ಲಿ. ಹಾಂ, ಇದು ಲೈಟ್ ಇಲ್ಲ ಅಲ್ರಿ? ಇಲ್ಲ ಇಲ್ರಿ, ಇಲ್ಲ ಇಲ್ಲ. ಹೊಸ ಮಣ್ಣಿನ ಹತ್ತು ನೈನ ಹಾಕಿ ಏ ನೀವು ನಿಲ್ರಿ, ನಿಮ್ದ ತಕೋಗಿದಾವ. ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಅಧ್ಯಕ್ಷರ ನೇಮಕ ವಿಚಾರ, ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್. ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಅಧ್ಯಕ್ಷರ ನೇಮಕ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಕೋರಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿಗೊಳಿಸಿ ಆಕ್ಷೇಪಣೆ ಸಲ್ಲಿಸಲು ಸೂಚನೆ ನೀಡಿದೆ. ಈ ಕುರಿತು ಬೆಂಗಳೂರಿನ ಸುಧಾ ಕಟ್ವ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ಮುಖ್ಯ ನ್ಯಾಯಮೂರ್ತಿಗಳಿದ್ದ ವಿಭಾಗೀಯ ನ್ಯಾಯಪೀಠದಲ್ಲಿ ನಡೆಯಿತು. ಅರ್ಜಿದಾರರ ಪರ ವಾದಿಸಿದ ವಕೀಲರು ಸಾರ್ವಜನಿಕರು ದೂರು ನೀಡಲು ಪೊಲೀಸ್ ಠಾಣೆಗೆ ಹೋದಾಗ ಕೆಲವೊಮ್ಮೆ ಪೊಲೀಸರು ದೂರು ಸ್ವೀಕರಿಸುವುದಿಲ್ಲ, ದೂರು ನೀಡಲು ಹೋದ ವ್ಯಕ್ತಿಗಳಿಗೆ ಗೌರವ ಕೊಡುವುದಿಲ್ಲ, ತಕ್ಷಣ ಕ್ರಮ ಕೈಗೊಳ್ಳುವುದಿಲ್ಲ. ಇಂತಹ ವೇಳೆ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ದೂರು ದಾಖಲಿಸಬಹುದು. ಸರ್ಕಾರ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಅಧ್ಯಕ್ಷರ ನೇಮಕ ಮಾಡಿಲ್ಲ, ಸರಿಯಾಗಿ ಮೂಲಭೂತ ಸೌಲಭ್ಯ ಒದಗಿಸಿಲ್ಲ, ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ಪೀಠಕ್ಕೆ ಮನವಿ ಮಾಡಿದರು. ವಕೀಲರ ವಾದ ಆಲಿಸಿದ ನ್ಯಾಯಪೀಠ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿಗೊಳಿಸಿ ಆಕ್ಷೇಪಣೆ ಸಲ್ಲಿಸಲು ಸೂಚನೆ ನೀಡಿ ವಿಚಾರಣೆ ಮುಂದೂಡಿದೆ. ಲಾರಿ ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿದ ಪರಿಣಾಮ ತಂದೆ ಮಗ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹಿಪ್ಪರ್ಗಿ ಕ್ರಾಸ್ ಬಳಿ ನಡೆದಿದೆ.
ಅಪಘಾತದಲ್ಲಿ ಮಿಟೇಸಾಬ್ ಮುಲ್ಲಾ 55 ವರ್ಷ ವಯಸ್ಸು 20 ವರ್ಷದ ಮೊಹಮ್ಮದ್ ಸ್ಥಳದಲ್ಲೇ ಬಾರದ ಲೋಕಕ್ಕೆ ಹೋಗಿದ್ದಾರೆ. ಮೃತರು ಜೇವರ್ಗಿ ತಾಲೂಕಿನ ರಂಜನಿಗೆ ಗ್ರಾಮದ ನಿವಾಸಿಗಳಾಗಿದ್ದು ಜೇವರ್ಗಿಯಿಂದ ರಂಜನಿಗೆ ಹೋಗುವಾಗ ಅಪಘಾತ ನಡೆದಿದೆ. ಇನ್ನು ಘಟನೆ ನಂತರ ಲಾರಿ ಚಾಲಕ ಸ್ಥಳದಲ್ಲಿಯೇ ಲಾರಿ ಬಿಟ್ಟು ಪರಾರಿಯಾಗಿದ್ದಾನೆ. ಈ ಬಗ್ಗೆ ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂದು ಎಸ್ಎಸ್ವಿ ಟಿವಿ ಕಚೇರಿಯಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಯಾದ ಪ್ರೊಫೆಸರ್ ಎಸ್ಪಿ ಮೇಲಕೆರೆ ಅವರಿಗೆ ಸನ್ಮಾನಿಸಲಾಯಿತು. ಕಲಬುರಗಿ ನಗರದ ಕುಸ್ನೂರ್ ರಸ್ತೆಯಲ್ಲಿರುವಂತಹ ಎಸ್ಎಸ್ಪಿ ಟಿವಿ ಹಾಗೂ ಜೈಭೀಮ್ ಟಿವಿಯ ಕೇಂದ್ರ ಕಚೇರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾದ ಪ್ರೊಫೆಸರ್ ಎಸ್ಪಿ ಮೇಲಕೆರೆ ಅವರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಎಸ್ಎಸ್ಪಿ ಟಿವಿ ಹಾಗೂ ಜೈಭೀಮ್ ಟಿವಿಯ ಮುಖ್ಯಸ್ಥರಾದ ಶಂಕರ್ ಕೋಡ್ಲಾ ಅವರು ಸನ್ಮಾನಿಸಿ ಗೌರವಿಸಿದ್ದರು. ಈ ಸಂದರ್ಭದಲ್ಲಿ ಎಸ್ಎಸ್ವಿ ಟಿವಿಯ ನಿರ್ದೇಶಕರಾದ ವಿಜೇಂದ್ರ ಕೋಡ್ಲಾ ಅವರು ಸೇರಿದಂತೆ ಕಚೇರಿಯ ಸಿಬ್ಬಂದಿಗಳು ಹಾಜರಿದ್ದರು. ಇವಿಷ್ಟು ಈ ಕ್ಷಣದ ತಾಜಾ ಸುದ್ದಿಗಳು. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.